ಒಂದು ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ, ನನ್ನ ಮನವಿ ಕೂಡ ಅವ್ರಿಗೆ. ಚುನಾವಣೆ ಮುಗ್ದಿದೆ, ಚುನಾವಣೆ ಸಮಯದಲ್ಲಿ ಏನೇನು ಅವ್ರು ಮಾತಾಡಿದ್ದಾರೆ, ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಮುಂದೆ ಇದೆ. ಅದಕ್ಕೆ ಜನ ಯಾವ ರೀತಿ ರೆಸ್ಪಾಂಡ್ ಮಾಡಿದ್ದಾರೆ ಅನ್ನೋದಂತ ನಮ್ಮೆಲ್ರಿಗೂ ಗೊತ್ತು. ಈಗಲಾದರೂ ಅವರು ಅದರಿಂದ ಒಂದು ಪಾಠವನ್ನು ಕಲಿಯಬೇಕು. ಈ ರೀತಿಯ ಮಾತುಗಳು ಜನಕ್ಕೆ ಇಷ್ಟ ಆಗಲ್ಲ, ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ನಮ್ಮ ಮಾತುಗಳಿಂದ ಯಾರು ಪ್ರಯೋಜನ ಆಗ್ತಾ ಇದೆ ಅದನ್ನು ನಾವು ಥಿಂಕ್ ಮಾಡಬೇಕಾಗಿದೆ. ಈ ರೀತಿಯ ಮಾತುಗಳಿಂದ ರೈತರ ಸಮಸ್ಯೆ ಸಾಲ್ವ್ ಆಗುತ್ತಾ ಅಥವಾ ಸಾಮಾನ್ಯರ ಸಮಸ್ಯೆ ಸಾಲ್ವ್ ಆಗುತ್ತಾ? ಯಾರಿಗೂ ಉಪಯೋಗ ನಮ್ಮ ಮಾತುಗಳಿಂದ ಯಾರಿಗೂ ಉಪಯೋಗ ಇಲ್ಲ. ಈಗ ನನ್ನ ಬಗ್ಗೆ ಮಾತಾಡೋದ್ರಿಂದ ಒಂದು 5 ನಿಮಿಷ ಪಬ್ಲಿಸಿಟಿ ಸಿಗ್ಬೋದು. ಆ 5 ನಿಮಿಷದ ಪಬ್ಲಿಸಿಟಿಗೋಸ್ಕರ ಬೇಕಾಬಿಟ್ಟು ನನ್ನ ಹೆಸರನ್ನ ಬಳಸ್ಕೊಳ್ಳೋಕ್ಕೆ ಬೇಕಾದಷ್ಟು ಜನ ಇವಾಗ ನೋಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ಟೈಮು ಕೊಡಲ್ಲ, ಅವರ ಹೆಸರು ತಗೊಂಡು ನಾನು ಉತ್ತರಾಣೂ ಕೊಡೋಕ್ಕೆ ಹೋಗಲ್ಲ. ನಾನು ಚುನಾವಣೆ ಸಮಯದಲ್ಲೇ ಮಾಡಿಲ್ಲ, ಇನ್ನು ಇವಾಗ ಮಾಡೋದ್ರಲ್ಲಿ ನನಗೆ ಇಂಟ್ರೆಸ್ಟೂ ಇಲ್ಲ, ಅರ್ಥವೂ ಇಲ್ಲ. ನನ್ನ ಕೆಲಸ ನಾನು ಮಾಡಬೇಕು. ನಾನು ಎಲ್ಲರಲ್ಲೂ ಮನವಿ ಮಾಡ್ಕೋತೀನಿ, ಅವರೂ 8 ಜನ ಶಾಸಕರಿದ್ದಾರೆ, ಅವರೆಲ್ಲರಿಗೂ ಜನ ಮತ ಹಾಕಿ ಅವ್ರಿಗೂ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅವರೇನು ರಾಜೀನಾಮೆ ಮಾಡಿಲ್ಲ. ರಾಜೀನಾಮೆ ಮಾಡಿದ್ದಾದರೆ ಆವಾಗ ಒಪ್ಕೋತೀನಿ ನಾನು, ಹೌದು ಇದು ನಿಮ್ಮ ಜವಾಬ್ದಾರಿ ಅಲ್ಲ ಅಂತ. ಇದು ಎಲ್ಲರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಬರೀ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ ಎಲ್ಲರ ಜವಾಬ್ದಾರಿ. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡಿದ್ರೇ ಕಾವೇರಿ ಸಮಸ್ಯೆ ಏನಾದರೂ ನಾವು ಆ ಹೋರಾಟವನ್ನು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗ್ಬೋದೇ ಹೊರತು ಒಬ್ಬರನ್ನೊಬ್ಬರು ಬ್ಲೇಮ್ ಮಾಡಿಕೊಂಡು ನಾವು ಈ ಚುನಾವಣೆ ಥರ ರಾಜಕಾರಣದ ಆಟ ಆಡಿದ್ರೆ ಇದರಿಂದ ರೈತರಿಗೆ ನಷ್ಟ, ಜನರಿಗೆ ನಷ್ಟ. ದಯವಿಟ್ಟು ಜನರಿಗೆ ರೈತರಿಗೆ ನಷ್ಟ ಆಗುವಂಥ ಮಾತುಗಳು, ನಡವಳಿಕೆ ಯಾರು ಮಾಡಬಾರ್ದು ಅಂತ ನಾನು ಇವತ್ತು ಕೇಳ್ತೇನೆ.